ನೀವು ಹೇಗೆ ಅಂತಂದ್ರೆ ನಿಮ್ಮ ತಂದೆಯವ್ರ ಕೈಲಿ ಸಾಧ್ಯ ಇರುವ ಫಲಿತಾಂಶ ಕೊಟ್ಟಿದ್ರಿ ಕೆಆರ್ ಪೇಟೆ ಅನ್ನೋ ಬಂಡೆನಲ್ಲಿ ಬೆಳೆ ಬೆಳೆದಿದ್ರಿ ಬಿಜೆಪಿ ಗೆಲ್ಸಿದ್ರಿ ಶಿರಾದಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ತಲೆ ಎತ್ತಿ ನಡೆಯುವಂತೆ ಮಾಡಿದ್ರಿ ಶಿರಾದಲ್ಲಿ ಗೆಲ್ಸಿದ್ರಿ ನಿಮ್ದೇ ಆದಂಥ ಕೆಪಾಸಿಟಿ ಇದೆ ಹಾಗಾಗಿ ಅಂತಿಮ ಪ್ರಶ್ನೆ ನನ್ನ ಕೆಪಾಸಿಟಿಂತ ಹೆಚ್ಚಾಗಿ ನಾನು ಕೆಆರ್ ಪೇಟೆ ಇರ್ಬೋದು ಶಿರಾ ಇರ್ಬೋದು ನನ್ನ ಕಾರ್ಯಕರ್ತರನ್ನು ಶ್ರಮ ವಿಜಯೇಂದ್ರನ ಕೆಪಾಸಿಟಿ ಅಲ್ಲ ಕಾರ್ಯಕರ್ತರಂದು ಪರಿಶ್ರಮದ ಆಧಾರದ ಮೇಲೆ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಕೆಆರ್ ಪೇಟೆ ಮತ್ತು ಶಿರಾವನ್ನ ಗೆದ್ದಿದ್ದೇವೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಿ ಚುನಾವಣೆ ಮಾಡುವಂಥ ಚಾಣಾಕಿನ ಲೆಕ್ಕಾಚಾರಗಳಿಗೆ ಮಲ್ಲಿದೆ ಈಗ ಇಪ್ಪತ್ತೆಂಟರಲ್ಲಿ ಎಷ್ಟು ಹಾಕ ಗೆಲ್ತೀರಿ ಕ್ಯಾಮ್ರಾ ರೆಕಾರ್ಡ್ ಆಗ್ತದೆ ನಾನು ಇದನ್ನು ಪಬ್ಲಿಷ್ ಮಾಡಬೇಕು ನೀಟಾಗಿ ಅದಕ್ಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ತೇವೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಸೇರಿ ಹ್ಞೂ ಯಾವುದೇ ಕ್ಷೇತ್ರದ ನಮಗೆ ಗೆಲ್ಲೋದಕ್ಕೆ ಅಸಾಧ್ಯ ಅಂತಕ್ಕಂಥ ಯಾವುದೇ ಕ್ಷೇತ್ರ ಇಲ್ಲ ನಿಶ್ಚಿತವಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಹ್ಞೂ ನಿಶ್ಚಿತವನ್ನ ಗೆದ್ದು ತೋರಿಸ್ತೇವೆ ಬರೋಂಥದ್ದು ನೀವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ಬಿಟ್ರೆ ಕಾಂಗ್ರೆಸ್ ಅವ್ರ ಕತೆ ಮಂತ್ರಿಗಳ ಮಕ್ಕಳೆಲ್ಲ ನಿಂತವ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತೊಡೆತಟ್ಟು ನಿಂತವ್ರೆ ನಿಮ್ಮ ಫಲಿತಾಂಶ ಹಿಂಗಾದ್ರೆ ಅವ್ರ ಕತೆ ಏನಾಗಬೇಕಾಗಾದ್ರೆ ಡಿ ಕೆ ಶಿವಕುಮಾರ್ ಸಹಜವಾಗಿ ಖುಷಿ ಆಗ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಾಂಗ್ರೆಸ್ ಸೋತರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಕನಸು ನನ್ಸಾಗ್ಬೋದು ಅನ್ನುವ ಒಂದು ಲೆಕ್ಕಾಚಾರ ಅವ್ರದ್ದು ಇರ್ತದೆ ವಾವ್ ನಿಜ ಖಂಡಿತ ನೋಡ್ತಾರೆ ಎಸ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ನೇರವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಮುಲಾಜಿಕ್ ಬೀಳದೆ ಒಳ್ಳೆ ಉತ್ತರಗಳನ್ನ ಕೊಟ್ಟಿದ್ದೀರಿ ಬಟ್ ಜನ ಕಾಯ್ತಿರ್ತಾರೆ ನೋಡಿದವರು ಜೂನ್ ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಸ್ಪಷ್ಟ ಫಲಿತಾಂಶ ಬಂದಿರುತ್ತೆ ಹಾಗಾಗಿ ಬಹಳ ವಿಶ್ವಾಸ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಮ್ದೇ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಇಪ್ಪತ್ತ್ ಮೂರು ಇಪ್ಪತ್ತೆರಡಲ್ಲ ಇಪ್ಪತ್ತೆಂಟು ನಮ್ದೆ ಅಂತ ಹೇಳ್ತಿದ್ದೀರಿ ಕ್ವಶನ್ ವಿಲ್ ನಾಟ್ ಅರೈಸ್ ಎಟ್ ಆಲ್ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಸಂಪೂರ್ಣವಾಗಿ ರಾಜ್ಯದಲ್ಲಿ ಒಳ್ಳೆ ಫಲಿತಾಂಶ ಕೊಡ್ತೇವೆ ಎಲ್ಲಾ ಕ್ಷೇತ್ರನೂ ಗೆಲ್ತೇವೆ ಕಾಂಗ್ರೆಸ್ ಪಕ್ಷದ ಏನು ಭ್ರಮೆ ಇದೆ ಅದು ಏನು ಅಂತೇಳಿ ಅವ್ರಿಗೆ ಅರ್ಥ ಆಗ್ತದೆ ಜೂನ್ ನಾಲ್ಕನೇ ತಾರೀಕು